ಕೊಡ್ತಾರೆ, ಯಾರಿಗೆ ಸೀಟ್ ಕೊಡ್ತಾರೆ ಇವತ್ತವರೆಗೂ ಕ್ಲಿಯರ್ ಆಗಿ ಯಾರಿಗೂ ಗೊತ್ತಿಲ್ಲ. ಅದು ಎಲ್ಲೂ ಒಂದೇ ಒಂದು ಸೀಟು ಕೂಡ ಡಿಸ್ಕ್ಲೋಸ್ ಆಗಿಲ್ಲ. ಸರ್, ಈಗ ವಿ ಸೋಮಣ್ಣ ಅವರು ಹೊರಗಿನಿಂದ ಬರುವಂಥದ್ದು, ಇದರಲ್ಲಿ ಅಸಮಾಧಾನ ಸ್ಫೋಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಮತ್ತು ಕಾರ್ಯಕರ್ತರಲ್ಲೂ ಗೊಂದಲ ಜಾಸ್ತಿ ಆಗ್ತಾ ಇದೆ ಅಂತ. ಇಲ್ಲ, ಸೋಮಣ್ಣ ಬರ್ತಾರೆ ಅಂತ ನಿಮ್ಗೆ ಹೇಳಿದ್ದು ಯಾರು ಅಂತ ನನಗೆ ಗೊತ್ತಿಲ್ಲ. ಈಗ ಸೋಮಣ್ಣ ಅವರು ಇನ್ನೊಂದು ಉದಾಹರಣೆ ಕೊಟ್ಟವ್ರೆ ನಾವು ಮಾತಾಡೋಕ್ಕಾಗತ್ತಾ? ಮೋದಿ ಅವರು ಹೋಗಿ ಕಶಿನಲ್ಲಿ ನಿಂತಿರ್ಲಿಲ್ವಾ ಅಂದ್ರೆ ನಾನು ಉತ್ತರ ಹೇಳೋಕ್ಕಾಗತ್ತಾ? ಇಲ್ಲ ರೀ, ಏನು ನಥಿಂಗ್, ಏನೂ ಆಗಿಲ್ಲ, ಯಾವ ತೀರ್ಮಾನ ಆಗಿಲ್ಲ. ರಾಜ್ಯ ಮಟ್ಟದಲ್ಲಿ ಸಭೆಗಳು ಕರೆದು, ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲ ಘಟಕಗಳ ಅಧ್ಯಕ್ಷರು ಅಲ್ಲಿದ್ದ ಅಭ್ಯರ್ಥಿಗಳು ಕರೆದು, ಆ ನಂತರ ಇಲ್ಲಿಂದ ಹೋಗೋ ಶಿಫಾರಸು ಮೇಲೆ ಮಾತ್ರ ಅಭ್ಯರ್ಥಿ ಫೈನಲ್ ಆಗುತ್ತೆ ಅನ್ನೋದು ನನಗಿರೋ ಮಾಹಿತಿ. ನಾನು ಅವತ್ತು ಹೇಳಿದ್ದೀನಿ, ಅದಾದ್ಮೇಲೆ ಮಾತಾಡ್ತೀನಿ ಅಂತ. ಹೌದು, ನನಗೆ ವಿಶ್ವಾಸ ಇದೆ. ಯಾಕೆ ಇರಬಾರ್ದು ನನಗೆ? ನಾನು ಹೇಳಿದ್ದೀನಲ್ಲ, ನಾಲ್ಕು ಆಕಾಂಕ್ಷಿಂದ ಈಗ ಹೇಳಿರಲ್ಲ ಮಾಡ್ತೀವಿ ಅಂತ. ಹೌದು, ನಾನು ಭೇಟಿ ಮಾಡಿದ್ದೀನಿ, ನಾನು ಕೇಳಿದ್ದೀನಿ, ನನಗೆ ವಿಶ್ವಾಸ ಇದೆ, ನಾನು ಉರುಪಾಗೆ ಇದ್ದೀನಿ. ಸರ್, ಇಲ್ಲಿನ ಜಿಲ್ಲಾ ಮಟ್ಟದ ಇದರಲ್ಲಿ ಒಗ್ಗಟ್ಟಾದ್ರೆ ಸರ್? ಸರ್, ಇದು ನಮಗೆ ಚುನಾವಣೆಗಳ ಹತ್ತಿರ ಬರ್ತಾ ಬರ್ತಾ ಒಗ್ಗಟ್ಟಾಗೋದು ನಮ್ಮ ಸರ್ವೈವಲ್ಗೆ ಅನಿವಾರ್ಯ ಆಗ್ಬಿಡುತ್ತೆ, ಆಗ್ತೀವಿ. ಅದಕ್ಕೆ ಮೊದಲೇ ಏನು ಗುಡುಗು ಮಿಂಚು ಮೋಡ ಎಲ್ಲ ಬಂದ್ಮೇಲೆ ತಾನೇ ಬಿಸಿ ಆಗೋದು ವಾತಾವರಣ, ಮಳೆ ಬಿದ್ದಮೇಲೆ ತಂಪಾಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಸಂಸ್ಕೃತಿ ಅಂತವ್ರು ಅಂತ ಹೇಳಿದೆ, ನಮ್ಮ ಸಂಸ್ಕೃತಿ, ನಾವು ನಾಲ್ಕು ಜನ ಒಟ್ಟಾಗಿದ್ರೆ ನಮಗೆ ಪಿತೂರಿ ಭವನ ಇದೇ ಇರುತ್ತೆ ಅಂತ ಇಂಡಿಯನ್ ಇತಿಹಾಸ ಹೇಳಿದೆ. ಇಲ್ಲಿ ತುಮಕೂರ್ದು ಹೇಳಿಲ್ಲ ನಾನು. ವಿಧಾನಸಭೆ ಚುನಾವಣೆಯಲ್ಲಿ ಆ ಥರದ್ದು ಏನಾದರೂ ಆಗಿದ್ದ ಸರ್? ನಾನು ಚಿಕ್ಕನಾಯಕನಲ್ಲ ಸ್ಪಷ್ಟವಾಗಿ ಮಾತಾಡಿದೆ, ಗೆದ್ದಾಗ ನಾವು ಗೆದ್ದು ಅನ್ನೋರು, ಸೋತಾಗ ನಾವು ಸೋತು ಅಂತ ಒಪ್ಕೋಬೇಕು. ಯಾರನ್ನೋ ದೂರದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಲೀಡ್ರಲ್ಲ ಅಂತ ಹೇಳ್ದಂಗೆ ಆಗುತ್ತೆ. ನಾವು ಇನ್ಯಾರಿಂದಲೋ ಗೆಲ್ತಿದ್ವಿ ಅಂತ ಒಪ್ಕೋಬೇಕಾಗುತ್ತೆ. ನಾವು ಸೋತಿದ್ದೀವಿ, ಫಸ್ಟೇ ಸೋತಿದ್ದೀವಿ. ಯಾರು ಮಾಡಿರೋ ಏನು ಮಾಡಿರೋ ಚರ್ಚೆ ಮಾಡಿ ಅದನ್ನೆಲ್ಲ ಮೀರಿ ಗೆಲ್ಲಬೇಕಾಗಿತ್ತಾನೆ ನಾವು.